ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಸೌಖ್ಯವಾಗಿ ಇದ್ದೀರಾ? ದೇವರೊಂದಿಗೆ ನಡೆಯುವವರನ್ನು ಅವರು ಸೌಖ್ಯವಾಗಿ ಸಂರಕ್ಷಿಸಿ ನಡೆಸುವರು. ಯೇಸುವಿನೊಂದಿಗೆ ನಡೆಯುತ್ತಿದ್ದೇವಲ್ಲವಾ? ಪ್ರತಿನಿತ್ಯ ನಾವು ಅವರೊಟ್ಟಿಗೆ ಮಾತನಾಡುವುದು, ಅವರು ನಮ್ಮೊಟ್ಟಿಗೆ ಮಾತನಾಡುವುದು, ನಾವು ಹೋಗುವ ಸ್ಥಳವೆಲ್ಲ ಆತನು ಸಂಗಡ ಇದ್ದಾನೆ, ಆತನ ಪ್ರಸನ್ನತೆಯಲ್ಲೇ ಬಾಳುವುದು, ಅದುವೇ ಯೇಸುವಿನೊಟ್ಟಿಗೆ ನಡೆಯುವ ಒಂದು ಅನುಭವ. ಮುಂಜಾನೆ ಒಂದೆರಡು ನಿಮಿಷ ಈ ವಾಕ್ಯಗಳನ್ನು ಕೇಳಿ ಪ್ರಾರ್ಥಿಸುವುದರಲ್ಲಿ ಮುಗಿಯುವಂಥದ್ದಲ್ಲ. 24 ಗಂಟೆಯು ಯೇಸುವಿನೊಟ್ಟಿಗೆ ಬಾಳುವುದು, ಆತನ ಮಾತುಗಳನ್ನು ಸ್ವಂತ ಮಾಡಿಕೊಳ್ಳುವುದು, ವಾಗ್ದಾನಗಳನ್ನು ಸ್ವಂತ ಮಾಡಿಕೊಳ್ಳುವುದು. ಇಂದು ಕೂಡ ಏನು ಹೇಳುತ್ತಾರೆ ನೋಡಿರಿ, ಇಬ್ರಿಯರಿಗೆ 6:14 ವಾಕ್ಯದಲ್ಲಿ, ನಿಜವಾಗಿ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೆನು. ನಿಮ್ಮ ನೋಡಿಯೇ ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಆಶೀರ್ವದಿಸಿ ಹೆಚ್ಚಿಸುವೆನು. ದೇವರು ನಮ್ಮನ್ನು ಆಶೀರ್ವದಿಸುವಂಥದ್ದು ನಿಜವೇ. ಆತನ ಆಶೀರ್ವಾದದಲ್ಲಿ ಒಂದು ಕಾರ್ಯ ಹೆಚ್ಚಿಸುವುದು, ಹೆಚ್ಚಿಸುವ ಆಶೀರ್ವಾದ. ನಿಮ್ಮ ಜೀವಿತದಲ್ಲಿ ನೀವು ಬಿಸ್ನೆಸ್ ಮಾಡುತ್ತಿದ್ದೀರಾ, ಅದನ್ನು ಹೆಚ್ಚಿಸುವನು. ಕೆಲಸ ಮಾಡುತ್ತೀರಾ, ಕೆಲಸದಲ್ಲಿ ನಿಮಗೊಂದು ಪ್ರಮೋಷನ್ ಅನ್ನು ಕಟ್ಟಲೆ ಇಟ್ಟು ಅದರಲ್ಲಿ ನಿಮ್ಮನ್ನು ಹೆಚ್ಚಿಸುವನು. ಮಕ್ಕಳು ಓದುತ್ತಿದ್ದೀರಾ, ಜ್ಞಾನವನ್ನು ಹೆಚ್ಚಿಸುವನು. ಸೇವೆ ಮಾಡುತ್ತಿದ್ದೀರಾ, ಸೇವೆಯ ಪರಿಧಿಗಳನ್ನು ಹೆಚ್ಚಿಸುವನು. ಆ ರೀತಿಯಾಗಿ ದೇವರು ನಮ್ಮನ್ನು ಎಲ್ಲಾ ವಿಧಗಳಲ್ಲೂ ಆಶೀರ್ವದಿಸಿ ಹೆಚ್ಚಿಸಲು ಬಯಸುತ್ತಾರೆ. ನೀವು ನಂಬುತ್ತೀರಾ? ಈ ವಾಗ್ದಾನ ನಿಮಗೆ ತಾನೆ? ದೇವರೇ, ನೀವು ಮಾತು ಕೊಟ್ಟಂತೆ ನನ್ನನ್ನು ಆಶೀರ್ವದಿಸಿ ಹೆಚ್ಚಿಸಿ. ಹಾಗೆ ಕೇಳುವೀರಾ? ತಂದೆಯೇ, ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕೋಸ್ಕರ ಸ್ತೋತ್ರ. ನೀವು ನಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸುವಂತ ದೇವರು. ನನ್ನನ್ನು ನಮ್ಮನ್ನು ನೀವು ಆಶೀರ್ವದಿಸಿ ಹೆಚ್ಚಿಸಿ. ಈ ಆಶೀರ್ವಾದವನ್ನು ನಾನು ಕಾಣುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.